ನಾವು ಒಂದು 19 ಐಟಮ್ಸ್ ನಾವು ಆರ್ಡರ್ ಮಾಡಿದ್ವಿ. ನಾನು ಬಿಲ್ ತೋರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಇಷ್ಟೊಂದು ಆರ್ಡರ್ ಮಾಡಿದ್ರು ಕೂಡ ಜಸ್ಟ್ ನನಗೆ ವಿತ್ ಟ್ಯಾಕ್ಸ್ 2462 ಬಂತು. ಲೈಕ್ ಯೂಶ್ಲಿ ಈ ಥರ ರೆಸ್ಟೋರೆಂಟ್ಸ್ ಆ್ಯಂಡ್ ಬಾರ್ಸ್ ಅಲ್ಲಿ ನೋಡೋಕೆ ಹೋದ್ರೆ ನಿಮಗೆ ಎಕ್ಸ್ಪೆನ್ಸಿವ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಷ್ಟೊಂದು ಐಟಮ್ಸ್ ಆರ್ಡರ್ ಮಾಡಿದ್ರೆ ಇಟ್ ಬಿ ಅಪ್ರಾಕ್ಸ್ ನಿಮ್ಗೆ ಒಂದು ಡಬಲ್ ಪ್ರೈಸ್ ಆಗ್ತಿತ್ತು, ಒಂದು 5,000-6,000 ರುಪೀಸ್ ಅಟ್ಲೀಸ್ಟ್ ಆಗ್ತಾ ಇತ್ತು. ಬಟ್ ನಿಮಗೆ ತುಂಬಾ ಬಜೆಟ್ ಫ್ರೆಂಡ್ಲಿ ಪ್ರೈಸಸ್ ಸಿಗ್ತಿದೆ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಅನಿಮಲ್ ಬಾರ್ಗೆ ಬಂದಿದ್ದೀವಿ ಗೈಸ್. ಬಿಗ್ಗೆಸ್ಟ್ ಬಜೆಟ್ ಬಾರ್ ನಿಯರ್ HSR ಲೇಔಟ್ ಅಂತಲೇ ಹೇಳ್ಬೋದು. ಸೊ ಇನ್ನ ಎಕ್ಸಾಕ್ಟ್ ಆಗಿ ಹೇಳಬೇಕು ಅಂತಂದ್ರೆ ಜಕ್ಸ್ ಅಂದ್ರ ಲೇಕ್ ಗೊತ್ತಿರುತ್ತೆ ನಿಮಗೆ. ಜಕ್ಸ್ ಅಂದ್ರ ಸಿಗ್ನಲ್ ಹತ್ರ ಇರೋದು. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ ಸಿಕ್ಕು, ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಇಲ್ಲಿ ನೋಡೋಕೆ ನಿಮಗೆ ಫುಡ್ಸ್ ಎಲ್ಲ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಗೈಸ್. ಒಂದು ಲೋ ಬಜೆಟ್ ಅಲ್ಲಿ ಸೂಪರ್ ಕ್ವಾಲಿಟಿ ಫುಡ್ ಸಿಗ್ತಿದೆ ಅಂತಲೇ ಹೇಳಬೇಕು. ಸೊ ಒಳಗೆ ಹೋಗ್ಬಿಟ್ಟು ಟ್ರೈ ಮಾಡೋಣ ಯಾವ ತರ ವೆರೈಟೀಸ್ ಇದೆ ಅಂತ ಅನ್ಬಿಟ್ಟು. ಸೊ ಇಲ್ಲಿ ಆಬ್ವಿಯಸ್ಲಿ ನಿಮಗೆ ಬಾರ್ ಅಂದಿದ ತಕ್ಷಣ ಡ್ರಿಂಕ್ಸು ಸಿಗುತ್ತೆ. ಬಟ್ ನಾವು ಬಂದ್ಬಿಟ್ಟು ಯಾವಾಗ ಫುಡ್ಸ್ನ ಟ್ರೈ ಮಾಡೋಕ್ಕಂತ ಬಂದಿದ್ದೀವಿ. ಸೊ ಫುಡ್ಸ್ನ ಟ್ರೈ ಮಾಡ್ಬಿಟ್ಟು ಹೇಗಿದೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಲೆಟ್ಸ್ ಗೋ. ಸೊ ಗೈಸ್, ಸೊ ಆಲ್ಮೋಸ್ಟ್ ಅವ್ರ ಹತ್ರ ಇರೋ ಫಾಸ್ಟ್ ಮೀಲ್ ಡಿಶಸ್ ಎಲ್ಲ ತರಿಸ್ಬಿಟ್ಟಿದ್ದೀವಿ. ಸೊ ತುಂಬ ಯೂನಿಕ್ ಆ್ಯಂಡ್ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನೋಡ್ಕೊಂಡು ಒಂದೊಂದು ಪ್ಲೇಟಿಂಗು ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ, ಸೂಪರ್ ಅಂತಲೇ ಹೇಳ್ತೀನಿ. ಜಾಸ್ತಿ ವೆರೈಟೀಸ್ ಇದೆ, ಚಿಕನ್ ವೆರೈಟೀಸ್, ಮಟನ್ ವೆರೈಟೀಸ್, ಸೀ ಫುಡ್ ವೆರೈಟೀಸ್, ಫಿಶ್ ವೆರೈಟೀಸ್, ಪ್ರಾನ್ಸ್ ವೆರೈಟೀಸ್ ಅಂತ ಅಂದ್ಬಿಟ್ಟು ಬೇಜಾನ್ ವೆರೈಟೀಸ್ ಎಲ್ಲ ಇಟ್ಟಿದ್ದಾರೆ. ಸೊ ಯೂಶ್ಲಿ ನಾವು ಈ ಕಡೆ ಇಟ್ಟಿರೋದೆಲ್ಲ ಆಫ್ ಪ್ಲೇಟ್, ನಿಮ್ಗೆ ತೋರಿಸೋದಕ್ಕೋಸ್ಕರ ಆಫ್ ಪ್ಲೇಟ್ ಕೂಡ ಸಿಗುತ್ತೆ. ಸೊ ಯೂಶ್ಲಿ ಬೇರೆ ಎಲ್ಲೂ ನಿಮಗೆ ಆಫ್ ಪ್ಲೇಟ್ ಅನ್ನೋದು ಕೊಡಲ್ಲ, ಬಟ್ ಇಲ್ಲಿ ನಿಮಗೆ ನೋಡೋಕೋದ್ರೆ ಆಫ್ ಪ್ಲೇಟ್ ಕೊಡ್ತಾರೆ. ಇಲ್ಲ ನೀವು ಜಾಸ್ತಿ ಲಾರ್ಜ್ ಕ್ವಾಂಟಿಟಿ ಬೇಕು ಅಂತಂದ್ರೆ ಆ ಕಡೆ ಕಂಪ್ಲೀಟ್ ನಿಮಗೆ ಫುಲ್ ಪ್ಲೇಟ್ ಇರುತ್ತೆ. ಸೊ ಆಫ್ ಪ್ಲೇಟ್ ಕೂಡ ಸಿಗುತ್ತೆ, ಫುಲ್ ಪ್ಲೇಟ್ ಕೂಡ ಸಿಗುತ್ತೆ. ಸೊ ಬೇಸಿಕ್ಲಿ ನೋಡೋಕೋದ್ರೆ ಅಪ್ರಾಕ್ಸ್ ನಾವು ಒಂದು 19 ಐಟಮ್ಸ್ ನಾವು ಆರ್ಡರ್ ಮಾಡಿದ್ವಿ. ನಾನು ಬಿಲ್ ತೋರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಇಷ್ಟೊಂದು ಆರ್ಡರ್ ಮಾಡಿದ್ರು ಕೂಡ ಜಸ್ಟ್ ನನಗೆ ವಿತ್ ಟ್ಯಾಕ್ಸ್ 2462 ಬಂತು. ಲೈಕ್ ಯೂಶ್ಲಿ ಈ ಥರ ರೆಸ್ಟೋರೆಂಟ್ಸ್ ಆ್ಯಂಡ್ ಬಾರ್ಸ್ ಅಲ್ಲಿ ನೋಡೋಕೆ ಹೋದ್ರೆ ನಿಮಗೆ ಎಕ್ಸ್ಪೆನ್ಸಿವ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಷ್ಟೊಂದು ಐಟಮ್ಸ್ ಆರ್ಡರ್ ಮಾಡಿದ್ರೆ ಇಟ್ ಬಿ ಅಪ್ರಾಕ್ಸ್ ನಿಮ್ಗೊಂದು ಡಬಲ್ ಪ್ರೈಸ್ ಆಗ್ತಿತ್ತು, ಒಂದು 5,000-6,000 ರುಪೀಸ್ ಅಟ್ಲೀಸ್ಟ್ ಆಗ್ತಾ ಇತ್ತು. ಬಟ್ ನಿಮಗೆ ನೀವು ಇನ್ ಕೇಸ್ ಈ ಥರ ಬಂದರೆ ತುಂಬಾ ಬಜೆಟ್ ಫ್ರೆಂಡ್ಲಿ ಪ್ರೈಸಸ್ ಸಿಗ್ತಿದೆ. ಸೊ ಅದೇ ಮೇನ್ ಹೈಲೈಟ್, ಅದೇ ನನಗೆ ತುಂಬಾ ಇಷ್ಟ ಆಗಿರೋದು. ಸೊ ಇದೆಲ್ಲ ಓಕೆ, ಇವಾಗ ಟೇಸ್ಟ್ ಮಾಡೋಣ ಹೇಗಿರುತ್ತೆ ಟೇಸ್ಟ್ ಅಂತ ಅಂದ್ಬಿಟ್ಟು ಯಾವ ಥರ ಇದೆ ಕುಕ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಪ್ರತಿಯೊಂದು ಐಟಮ್ಸು ಲೈಕ್ ಚಿಕನ್ ಲಾಲಿಪಾಪ್ ಇದೆ, ಮತ್ತೆ ಚೀಸ್ ಪಾಪಸ್ ಅಂತ ಕೊಟ್ಟಿದ್ದಾರೆ, ಚಿಕನ್ ಗೀ ರೋಸ್ಟ್ ಇದೆ, ಬೇಬಿಕಾರ್ನ್ ವೆಜಿಟೇರಿಯನ್ಸ್ ನೋಡ್ಕೋರೆ, ಬೇಬಿಕಾರ್ನ್ ಮಂಚೂರಿಯನ್ಸು, ಪನ್ನೀರ್ ಮಂಚೂರಿಯನ್ಸು, ಚಿಕನ್ ಕಬಾಬ್ ಅಂತ ಅಂದ್ಬಿಟ್ಟು ಬೇಜಾನ್ ವೆರೈಟೀಸ್ ಇದೆ. ಮಾಕ್ಟೇಲ್ಸ್ ಇದೆ ನಮ್ಮ ಹತ್ರ. ಸೊ ಪ್ರತಿಯೊಂದು ಇಲ್ಲಿ ಸಿಗುತ್ತೆ ನಿಮಗೆ. ಲೈಕ್ ಯೂಶ್ಲಿ ಮೈನ್ ಕೋರ್ಸ್ ಪಾಸ್ತಾಸ್ ಇಂದ ಹಿಡ್ದು ಬಿರಿಯಾನಿಸ್ ಎಲ್ಲನೂ ಕೂಡ ಸಿಗುತ್ತೆ. ಸೊ ಫಸ್ಟು ಈಗ ಲಾಲಿಪಾಪೇ ಇದೆ, ಯಾವಾಗಲೂ ಲಾಲಿಪಾಪ್ ಟ್ರೈ ಮಾಡಿ. ಸೊ ಈ ಲಾಲಿಪಾಪ್ನ ಹಂಗೆ ಟಿಪ್ ಮಾಡ್ಕೊಂಡು ಟ್ರೈ ಮಾಡೋಣ ಅಂತ. ಎಸ್, ತುಂಬಾ ಸೂಪರ್ ಆಗಿದೆ. ಆಕ್ಚುಲಿ ನೋಡೋಕೆ ನಿಮಗೆ ಮೇಲೆ ಕೋಟಿಂಗ್ ಇರುತ್ತಲ್ಲ ಅದಂತೂ ಲೈಟ್ ಕ್ರಿಸ್ಪ್ ಆಗಿರುತ್ತೆ, ಒಳಗೆ ಅದೇ ಥರ ಜ್ಯೂಸಿ ಆಗಿರುತ್ತೆ. ಒಂದು ಸಾಸ್ ಕೊಟ್ಟಿರ್ತಾರೆ, ಸಾಸ್ ಜೊತೆ ಡಿಪ್ ಮಾಡ್ತೀನಿ ಅದಕ್ಕೆ, ತುಂಬಾ ಸೂಪರ್ ಆಗಿತ್ತು. ಆಲ್ಸೋ ನಿಮಗೆ ಜಾಸ್ತಿ ವೆರೈಟೀಸ್ ಲೈಕ್ ಈ ಥರ ನೋಡಿ ಹರಿಯಾಲಿ ಚಿಕನ್ ಅಂತ ಕೊಟ್ಟಿದ್ದಾರೆ. ಸೊ ಹರಿಯಾಲಿ ಚಿಕನ್ಸ್ನೆಲ್ಲ ಹಂಗೆ ಒಂದೊಂದು ಬೈಟ್ ಹೋಗ್ತಾ ಇರ್ಬೋದು. ಅದೇ ಥರ ಕ್ವಾಂಟಿಟಿ ಇದೆಲ್ಲ ಆಫ್ ಪೋರ್ಷನ್ ಅನ್ನೋದಕ್ಕೋಸ್ಕರ 3-4 ಪೀಸಸ್ ಎಲ್ಲ ಬರುತ್ತೆ. ಮೇ ಬಿ ಲೈಕ್ 1 or 2 ಪರ್ಸನ್ಸ್ ಬಂದರೆ ಜಾಸ್ತಿ ಸ್ಟಾರ್ಟರ್ಸ್ ಟ್ರೈ ಮಾಡ್ತೀನಿ ಅಂತಂದರೆ ಇದನ್ನೆಲ್ಲ ತುಂಬ ಯೂಸ್ಫುಲ್ ಆಗಿರುತ್ತೆ ನಿಮಗೆ. ಒಂದೊಂದಿಷ್ಟು ಹೋಗ್ತಾ ಇದ್ದೀವಿ. ಸೀರಿಯಸ್ಲಿ ಮಿಂಟ್ ಚಟ್ನಿ ಎಲ್ಲ ಕೊಟ್ಟಿರ್ತಾರಲ್ಲ ಅದ ಜೊತೆ ಡಿಪ್ ಮಾಡ್ಕೊಂಡು ತಿಂತಾರೆ, ಹೋಗ್ತಾನೆ ಇದೆ. ಆಲ್ಸೋ ಚಿಕನ್ ಕಬಾಬ್ ಥರ ಅಂತ ಕೊಟ್ಟಿದ್ದಾರೆ. ಸಾಫ್ಟ್ ಆಗಿದೆ, ಸೂಪರ್ ಸಾಫ್ಟ್ ಆಗಿದೆ. ಒಳ್ಳೆ ಬಂದಿದ ತಕ್ಷಣ ಬಿಸ್ಬಿಸಿಯಾಗಿ ತಿನ್ಬಿಡಿ, 100% ಫ್ಲೇವರ್ ನಿಮ್ಗೆ ಸಿಗ್ತಾ ಇರುತ್ತೆ. ಆಲ್ಸೋ ಮಾಕ್ಟೇಲ್ಸು ಅದರ ತುಂಬ ಜಾಸ್ತಿ ವೆರೈಟೀಸ್ ಇದೆ, ಕಲರ್ ಕಲರ್ ಮಾಕ್ಟೇಲ್ಸ್ ಎಲ್ಲ ಸಿಗ್ತಾ ಇರುತ್ತೆ ನಿಮಗೆ. ರಿಲ್ಯಾಕ್ಸಿಂಗ್ ಆಗಿದೆ ಗೈಸ್, ರಿಲ್ಯಾಕ್ಸಿಂಗ್ ಆಗಿದೆ, ಜಾಸ್ತಿ ಇದೆ. ಸೊ ಈ ಕಡೆ ನೋಡೋಕೆ ವೆಜಿಟೇರಿಯನ್ಸ್ ಚೀಸ್ ಪಾಪರ್ಸ್ ಅಂತ ಅಂದ್ಕೊಟ್ಟಿದ್ದಾರೆ. ಸೊ ಎಲ್ಲ ನೋಡೋಕೆ ಆಫ್ ಪ್ಲೇಟ್ ಟ್ರೈ ಮಾಡ್ತಿದ್ದೀನಿ, ಆ ಕಡೆ ಫುಲ್ ಪ್ಲೇಟು ಅದನ್ನ ಹಂಗೆ ಇಟ್ಟಿದ್ದಾನೆ. ಚೀಸ್ ಲವರ್ಸ್ಗೆ ಏಳು ಮಾಡ್ಸೋಂಗ ಅಂತಲೇ ಹೇಳ್ಬೋದು, ಬಿಕಾಸ್ ಪರ್ಫೆಕ್ಟಾಗಿ ಡೆಕೋರೇಟಿವ್ ಆಗಿ ಮೂರು ಒಂದು ಚೀಸ್ ಪಾಸ್ನ ಇಟ್ಟಿ ಕೊಟ್ಟಿದ್ದಾರೆ, ತುಂಬಾ ಸೂಪರ್ ಆಗಿದೆ. ಹಾಗೆ ಪಕ್ಕದಲ್ಲಿ ಬೇಬಿಕಾರ್ನ್ ಜೊತೆನೇ ಹೋಗೋಣ. ಸೊ ಬೇಬಿಕಾರ್ನಲ್ಲೂ ಇದೆಲ್ಲ. ಸೊ ಬೇಬಿಕಾರ್ನಲ್ಲಿ ಪೆಪ್ಪರ್ ಡ್ರೈ ಎಲ್ಲ ಇದೆ ನಿಮಗೆ. ಸೊ ಬೇಬಿಕಾರ್ನ್ ಪೆಪ್ಪರ್ ಡ್ರೈ ಒಂಥರ ಡ್ರೈ ಐಟಮ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಯಾವ ವೆರೈಟಿ ತಿನ್ನೋದು, ಯಾವ ವೆರೈಟಿ ಬಿಡೋದಂತ ಗೊತ್ತಾಗಲ್ಲ, ಅಷ್ಟೊಂದು ವೆರೈಟೀಸ್ ಇದೆ. ಸೊ ಅದೇ ಥರ ಸೇಮ್ ಮಸಾಲ ಇವಾಗ ಚಿಕನ್ ಇದೆಯಲ್ಲ, ಚಿಕನ್ ಪೆಪ್ಪರ್ ಡ್ರೈ ಅಂತ ಕೊಟ್ಟಿದ್ದಾರೆ. ಒಂದಕ್ಕಿಂತ ಒಂದು ಐಟಮು ತುಂಬಾ ಸೂಪರ್ ಆಗಿದೆ ಅಂತ ಹೇಳ್ಬೇಕು. ಆಲ್ಸೋ ಸ್ಪೈಸಿ ಬಡ್ಸ್ ಬಂದ್ಬಿಟ್ಟು ಎಲ್ರಿಗೂ ಸೂಟ್ ಆಗುತ್ತೆ. ಅಂದರೆ ಚಿಕ್ಕ ಮಕ್ಕಳು ತಿನ್ಬೋದು, ವಯಸ್ಸಾಗಿರೋರು ತಿನ್ಬೋದು, ಆ ಥರ ಲೆವೆಲಲ್ಲೇ ಮಾಡಿದ್ದಾರೆ. ಮಂಗಳೂರಷ್ಟೇ ಗೀ ರೋಸ್ಟ್ ಕೂಡ ಇಲ್ಲಿ ಸಿಗುತ್ತೆ. ಆ ಮಸಾಲಾಸ್ ನೋಡೋಕ್ಕೆ ಹಂಗೆ ಫುಲ್ ಟೆಂಪ್ಟ್ ಆಗ್ತಿದೆ ಗೈಸ್. ಫುಲ್ಲು ಆ ಕೋಟಿಂಗು, ಆ ಗೀ, ಆ ಸ್ಮೆಲ್ಲೇ ಸೂಪರ್ ಆಗಿದೆ. ಸೊ ಡೆಫಿನೆಟ್ಲಿ ಮಸ್ಟ್ ಅಂತ ಹೇಳ್ತೀನಿ, ಚಿಕನ್ ಐಟಮ್ಸ್ ಆಗಿದೆ ಸರಿ, ಮಟನ್ ಐಟಮ್ ಆಗಿದೆ ಸರಿ. ಈ ಮಾಕ್ಟೇಲ್ಸ್ ಎಲ್ಲ ಕುಡಿತಾ ಇದ್ರೆ ಇನ್ನೊಂದು ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಮಾಕ್ಟೇಲ್ಸ್ ಎಲ್ಲ ಜಾಸ್ತಿ ವೆರೈಟೀಸ್ ಇರುತ್ತೆ ಇವತ್ತ.
ವೆರಿ ನೈಸ್. ಆ ಥರ ಕಲರ್ ಕಲರ್ ಅಲ್ಲಿ ಯೂಶ್ವಲಿ ನಾವು ಚಿಕ್ಕ ವಯಸ್ಸಲ್ಲಿ ಆಟಾಡಿದ್ದಾರೆ, ಕಲರ್ ಕಲರ್ ವಿಚ್ ಕಲರ್ ಡು ಯು ಚೂಸ್ ಅಂತ. ಆ ಥರ ಮಾಕ್ಟೇಲ್ಸ್ ಕೊಟ್ಟಿದ್ದಾರೆ, ಯಾವ ಕಲರ್ ಬೇಕೋ ಆ ಕಲರ್ ನಾವು ಚೂಸ್ ಮಾಡ್ಕೊಂಡು ತಿಂತಾ ಇರ್ಬೋದು ಅನ್ಸುತ್ತೆ. ತುಂಬ ಸೂಪರ್ ಆಗಿದೆ ಅಂತಲೇ ಹೇಳ್ತೀನಿ. ಸೊ ಇವಾಗ ಮೈನ್ ಕೋರ್ಸು ಆ ಥರ ಇದೆ, ಪಾಸ್ತಾಸ್ ಬಿರಿಯಾನಿಸು, ಆ ಥರ ಟ್ರೈ ಮಾಡ್ಬಿಡ್ತೀನಿ. ಆಲ್ಮೋಸ್ಟ್ ಜಾಸ್ತಿ ವೆರೈಟೀಸ್, ಎಗ್ಗಲ್ಲೂ ಕೂಡ ನಿಮಗೆ ವೆರೈಟೀಸ್ ಇದೆ. ಆ್ಯಕ್ಚುಲಿ ಅದೇ ಹೇಳ್ತಿಲ್ವಾ, ಲೈಕ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಒಂದು ಪರ್ಫೆಕ್ಟ್ ಪ್ಲೇಸು ವಿತ್ ಬಜೆಟ್ ಫ್ರೆಂಡ್ಲಿ ಪ್ರೈಸು. ಗೈಸ್, ಪಾಸ್ತಾ ಇದೆ, ವೈಟ್ ಸಾಸ್ ಆಲ್ಫ್ರೆಡೋ ಪಾಸ್ತಾ ಅಂತಲೇ ಹೇಳಬೇಕು, ಬಿಸ್ ಬಿಸಾಗಿ ಕೊಟ್ಟಿದ್ದಾರೆ. ಸೊ ಪಾಸ್ತಾನು ಟ್ರೈ ಮಾಡೋಣ. ಸೊ ಇದೆಲ್ಲ ಮೇನ್ ಕೋರ್ಸು. ಸೊ ವೈಟ್ ಸಾಸ್ ಪಾಸ್ತಾ ಎಷ್ಟೊಂದು ಜನಕ್ಕೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಕಮೆಂಟ್ ಹೇಳಿ ಹೇಳಿ, ಬಿಕಾಸ್ ನನಗಂತೂ ವೈಟ್ ಸಾಸ್ ಪಾಸ್ತಾ ತುಂಬಾ ಸೂಪರು. ಸೊ ಅರೇಬಿಯಾ ಪಾಸ್ತಾ ಅಂತಂದ್ಬಿಟ್ಟು ರೆಡ್ ಸಾಸಲ್ಲಿ ಮಾಡಿರ್ತಾರೆ. ಸೊ ಇದನ್ನು ಹಾಗೆ ಟ್ರೈ ಮಾಡೋಣ. ನಾಟ್ ಬ್ಯಾಡ್, ಸೂಪರ್ ಆಗಿದೆ. ರೆಡ್ ಸಾಸಾ ವೈಟ್ ಸಾಸಾ ಯಾವ್ದು ಇಷ್ಟ ಅಂತಂದ್ಬಿಟ್ಟು ಕಮೆಂಟ್ ಹೇಳಿ. ಸೂಪರ್ ಆಗಿದೆ ಗೈಸ್, ಆ್ಯಕ್ಚುಲಿ ಹೋಗೋರೆ ಒಂದು ಚಿಲ್ಲಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು. ಮೇನು ಬಜೆಟ್ ಫ್ರೆಂಡ್ಲಿ, ನಾನು ಇನ್ನೊಂದ್ಸಲಿ ಹೇಳ್ತಿದ್ದೀನಿ, ಬಜೆಟ್ ಫ್ರೆಂಡ್ಲಿ ಪ್ರೈಸಸ್ಸಲ್ಲಿ ಇಷ್ಟೊಂದು ಸಿಗ್ತಾ ಇದೆ. 1920 ಐಟಮ್ಸ್ ಆರ್ಡರ್ ಮಾಡಿ ಜಸ್ಟ್ 2.4K ಬಿಲ್ ಅಷ್ಟೇ. ಸೊ ಗೈಸ್, ಸೊ ಇವಾಗ ನಮ್ಮ ಹತ್ರ ಬಿರಿಯಾನಿ ಇದೆ. ಸೊ ಬಿರಿಯಾನಿ ಅಂತೂ ಬಿಸಿ ಬಿಸಿಯಾಗಿ ತಂದಿದ್ದಾರೆ, ಒಂದು ಒಳ್ಳೆ ಫ್ಲೇವರ್ಫುಲ್ ಬಿರಿಯಾನಿ ಅಂತಲೇ ಹೇಳಬೇಕು, ಬಿಕಾಸ್ ಆ ಸ್ಮೆಲ್ಲಲ್ಲೇ ಗೊತ್ತಾಗ್ತಿದೆ. ಸೊ ಆ ಬಿರಿಯಾನಿ ಹಂಗೆ ಟ್ರೈ ಮಾಡೋಣ ನೋಡಿ, ಹಿಂಗಿರೋದೆ ರೈಸು. ಸೂಪರ್ ಆಗಿದೆ, ಡೆಫಿನೆಟ್ಲಿ ಮಸ್ಟ್ ಟ್ರೈ ಬಿರಿಯಾನಿ ಅಂತಲೇ ಹೇಳ್ಬೋದು. ಲೈಕ್ ಯೂಶ್ವಲಿ ಈ ಥರ ರೆಸ್ಟೋರೆಂಟ್ಸಲ್ಲಿ ಬಿರಿಯಾನಿ ಲೈಟಾಗಿ ಆವ್ರೇಜ್ ಆಗಿರುತ್ತೆ, ಬಟ್ ಇಲ್ಲಂತೂ ಅಷ್ಟು ಸೂಪರ್ ಆಗಿದೆ. ಆ್ಯಕ್ಚುಲಿ ಈ ಶೇರ್ ಬಾರ್ ಆಯ್ತಾ ಏನು ಬೇಡ, ಅಷ್ಟೇ ಸೂಪರ್ ಆಗಿದೆ. ಅಲ್ಲಿ ಪೀಸಸ್ಸು ನೋಡಿ ನಿಮ್ಗೆ ಎಷ್ಟು ಸಾಫ್ಟಾಗಿ ಬೇಕಾಗುತ್ತೆ, ಒಂದು ಬಾಯ್ಲ್ ಡೆಗ್ ಕೂಡ ಇಟ್ಕೊಟ್ಟಿರ್ತಾರೆ, ಮಸ್ತ್ ಮಜಾ ಮಾಡ್ಬೋದು ಡೆಫಿನೆಟ್ಲಿ ಗೈಸ್. ಸೊ ನೀವು ಇನ್ ಕೇಸ್ ಇದೇ ಥರ ಬಂದರೆ HSR ಲೇಔಟಲ್ಲಿ ಒಂದು ಒಳ್ಳೆ ಬಜೆಟ್ ಫ್ರೆಂಡ್ಲಿ ಬಾರ್ ಹುಡುಕ್ತೀರ, ಖಂಡಿತ ಅದಂತೂ ಮಸ್ಟ್ ಟ್ರೈ ಪ್ಲೇಸ್ ಅಂತಲೇ ಹೇಳ್ತೀನಿ. ಬಿಕಾಸ್ ನಾನು ತಿಂದಿದ್ದ ಫುಡ್ ಎಲ್ಲನೂ ತುಂಬಾ ಸೂಪರ್ ಆಗಿತ್ತು. ಆಫ್ ಪ್ಲೇಟು ಕೂಡ ಸಿಗುತ್ತೆ, ಫುಲ್ ಪ್ಲೇಟು ಕೂಡ ಸಿಗುತ್ತೆ. ಒಬ್ಬರಿಬ್ರು ಬಂದರೂ ಕೂಡ ನಿಮಗೆ ಜಾಸ್ತಿ ವೆರೈಟೀಸಲ್ಲಿ ಆರ್ಡರ್ ಮಾಡ್ಬೋದು. 25 rupees ಈ ಫುಡ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಸೊ ಸೂಪರ್ ವರ್ತ್ ಅಂತಲೇ ಹೇಳಬೇಕು. ಬಿರಿಯಾನಿನ ಮರಿದೇ ಟ್ರೈ ಮಾಡಿ, ತುಂಬಾ ಸೂಪರ್ ಆಗಿದೆ. ಚಿಕನ್ ಸ್ಟಾರ್ಟರ್ಸ್, ಮಟನ್ ಸ್ಟಾರ್ಟರ್ಸ್, ಫಿಶ್ ಸ್ಟಾರ್ಟರ್ಸ್ ಎಲ್ಲ ಪ್ರತಿಯೊಂದು ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಟೇಸ್ಟಿಯಾಗಿತ್ತು, ಡೆಫಿನೆಟ್ಲಿ ಮಾಸ್ಟರ್ ಟ್ರೈ ಅಂತಲೇ ಹೇಳ್ತೀನಿ. ಸೊ ಖಂಡಿತ, ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಮೇನ್ ಬಿಗ್ಗೆಸ್ಟ್ ಬಜೆಟ್ ಬಾರ್ ಅಂತ ಅಂದ್ಬಿಟ್ಟು ಜಕ್ಸಂದ್ರ ಸಿಗ್ನಲು, ಜಕ್ಸಂದ್ರ ಲೇಕ್ ಆಪೋಸಿಟಲ್ಲೇ ಅನಿಮಲ್ ಬಾರ್ ಲೊಕೇಟ್ ಆಗಿದೆ. ಬಿಗ್ಗೆಸ್ಟ್ ಬಜೆಟ್ ಬಾರ್ ನಿಯರ್ HSR ಲೇಔಟ್ ಅಂತಂದ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡ್ಬಿಟ್ಟು ಆಲ್ ಐಕಾನ್ ಸೆಲೆಕ್ಟ್ ಮಾಡಿ, ಅವಾಗ ನಾನು ಕೆಲವು ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿ ದಿನೇಶ್ ಬೈ ಫರ್ ಮಿ ದಿನೇಶ್, ಡೂ ವಾಟ್ ಇಟ್ ಲವ್, ಬೈ ಬೈ.